ನಮ್ಮ ಸಂಸ್ಥೆಯಿಂದ ಶ್ರೀ ಎಂ. ವಾಸುದೇವ ಮೂರ್ತಿ ರವರ 6 ಹೊಸ ಪುಸ್ತಕಗಳು ಹೊರಬರಲಿದೆ. ಜ್ಯೋತಿಷ್ಯ, ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಲು ಈ ಕೂಡಲೇ ಸಪ್ತಗಿರಿ ಪ್ರಕಾಶನದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪುಸ್ತಕಗಳು ಬೇಕಿದ್ದಲ್ಲಿ ನಮ್ಮ ವೆಬ್ಸೈಟ್ ಮೂಲಕ ಪಡೆದುಕೊಳ್ಳಬಹುದು. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅಥವಾ 9886052292ಗೆ ವಾಟ್ಸಪ್ ಮಾಡಿ. ನಮಸ್ಕಾರಗಳು. ನಾನು ಭಾರತೀಯ ಜ್ಯೋತಿಷ ವಿದ್ಯಾಕೇಂದ್ರದ ಕಾರ್ಯಪಾಲಕನಾದ ವಾಸುದೇವ ಮೂರ್ತಿ ಮಾತಾಡ್ತಾ ಇದ್ದೀನಿ. ಈ ದಿನ ನನ್ನ ಒಂದು ಗ್ರಂಥ ಅಂದರೆ ಜ್ಯೋತಿಷ ಎಷ್ಟು ಸತ್ಯ ಅನ್ನೋ ಒಂದು ಗ್ರಂಥದ ಮೇಲೆ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸಲು ಬಯಸ್ತೇನೆ. ಎಲ್ಲರೂ ಜ್ಯೋತಿಷನ ಮೂಢನಂಬಿಕೆ, ಅದು ಸತ್ಯವಲ್ಲ, ಮಿಥ್ಯ ಅನ್ನೋ ರೀತಿಯಲ್ಲಿ ಕೆಲವರು ಮಾತಾಡ್ತಾರೆ, ಎಲ್ಲರೂ ಇಲ್ಲ. ಆದರೆ ನಾನು ಅವರು ಹೇಳಲು ಬಯಸ್ತೇನೆ, ದಯವಿಟ್ಟು ಜ್ಯೋತಿಷನ ಕಲೀರಿ. ಫಸ್ಟು ಕಲಿತ ಮೇಲೆ ಅದು ಸತ್ಯನೋ ಮಿಥ್ಯನೋ ಮೂಢನಂಬಿಕೆನೋ ಅಂತ ತಿಳ್ಕೊಬೋದು. ಕೆಲವರು ಅರ್ಧಂಬರ್ಧ ಕಲಿತಾರೆ, ಅರ್ಧಂಬರ್ಧ ವಿಷಯ ಹೇಳ್ತಾರೆ. ಆವಾಗ ಅರ್ಧಂಬರ್ಧ ತಿಳಿದವ್ರ ಹತ್ರ ಹೋಗಿ ಇವರು ಕೇಳಿದಾಗ, ಅರ್ಧಂಬರ್ಧ ಹೇಳಿದಾಗ ಅದು ಆಗದೇ ಇರ್ಬೋದು, ಅವರು ಕೊಟ್ಟ ಪರಿಹಾರಗಳು ಆಗದೇ ಇರ್ಬೋದು. ಆವಾಗ ಜ್ಯೋತಿಷ ಸತ್ಯ ಅಲ್ಲ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆದ್ದರಿಂದ ಸರಿಯಾಗಿ ತಿಳಿದವ್ರ ಹತ್ರ ಹೋಗಿ ಕೇಳೋದು ಉತ್ತಮ. ಅದೇ ರೀತಿ ಜ್ಯೋತಿಷನೇ ಎಲ್ಲ ನಿಮ್ಗೆ ನೀಡೋದಿಲ್ಲ, ಕೇವಲ ಅದು ದಾರಿದೀಪವಾಗಿ ತೋರಿಸುತ್ತೆ. ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಜ್ಯೋತಿಷ್ಯದ ಮೂಲಕ ಅದನ್ನು ಪಡಿಬೇಕಾಗುತ್ತೆ. ಅದೇ ರೀತಿ ನಾವು ಎಲ್ಲ ಜ್ಯೋತಿಷ್ಯ ಕೊಡೋ ರೀತಿ ಇದ್ದಿದ್ದರೆ ಈ ದೇಶದಲ್ಲಿ ಯಾರೂ ಬಡವರೇ ಇರ್ತಾರಲ್ಲ, ಎಲ್ಲ ಶ್ರೀಮಂತರಾಗಿರ್ತಾಯಿದ್ರು. ಆದರೆ ನಮ್ಮ ಜನ್ಮಾಂತರದಲ್ಲಿ ಏನೇನು ಕೇಳ್ಕೊಂಡು ಬಂದಿರ್ತೀವೋ ಅಷ್ಟೇ ನಾವು ಗಳಿಸೋಕ್ಕಾಗೋದು. ಆ ಗಳಿಸುವಾಗಲೂ ಸಮಸ್ಯೆಗಳು ಬಂದಾಗ ಅದನ್ನು ಜ್ಯೋತಿಷ್ಯದ ಮುಖಾಂತರ ನಾವು ಪರಿಹಾರ ಕಂಡುಕೋಬೋದು ಅಂತ ನಾನು ಈ ಗ್ರಂಥದಲ್ಲಿ ತಿಳಿಸಿದ್ದೀನಿ. ಕೇವಲ ಜ್ಯೋತಿಷ್ಯ ಕಲಿತರೆ ಸಾಲೋದಿಲ್ಲ. ವಾಸ್ತುಶಾಸ್ತ್ರ, ಯಂತ್ರಶಾಸ್ತ್ರ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಆಮೇಲೆ ಅಸ್ತ ಸಾಮುದ್ರಿಕ, ರತ್ನಗಳ ಶಾಸ್ತ್ರ, ಇದೆಲ್ಲದಕ್ಕಿಂತ ಕರ್ಮ ಸಿದ್ಧಾಂತ ಅಂತ ತಿಳ್ಕೋಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಅವನು ಕಷ್ಟದಿಂದನೇ ಬರೋದು ಜಾಸ್ತಿ. ಆ ಕಷ್ಟಗಳು ನಿವಾರಣೆ ಮಾಡಬೇಕಾದ್ರೆ, ಅವನಿಗೆ ಧೈರ್ಯ ಹೇಳಬೇಕಾದ್ರೆ ಈ ಕರ್ಮದ ಮೇಲೆ, ಸಿದ್ಧಾಂತದ ಮೇಲೆ ಕೆಲವು ಉದಾಹರಣೆಗಳು ನೀಡಿ ಅವರನ್ನು ಒಂದು ಸರಿದಾರಿಗೆ ತರಬಹುದು, ಅಥವಾ ಅವ್ರ ಮನಸ್ಸಿಗೆ ನೆಮ್ಮದಿ ತರುವಂತಹ ವಿಷಯಗಳನ್ನ ಹೇಳಿ ಇದರ ಮೇಲೆ ಒಂದು ನಂಬಿಕೆ ಬರೋ ರೀತಿಯಲ್ಲಿ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಪ್ರಥಮವಾಗಿ ನಾನು ಬಾಲ್ಯದಲ್ಲಿ ಇದರ ಮೇಲೆ ಆಸಕ್ತಿ ಇತ್ತು, ಆದರೆ ಕಲಿಯೋಕ್ಕೆ ಸಂದರ್ಭಗಳು ಕೂಡ ಬರಲಿಲ್ಲ. ನಾನು ಒಂದು 25 ವರ್ಷಗಳ ಹಿಂದೆ ವಾಸ್ತುಶಾಸ್ತ್ರ ಕಲಿತೆ. ಅದು ವಾಸ್ತುಶಾಸ್ತ್ರ ತೊಂದರೆ ಆದಾಗ ನನಗೆ ಅವರು ಬಂದು ಪರಿಹಾರ ಹೇಳಿದ್ಮೇಲೆ ಅದೇ ರೀತಿ ಪರಿಹಾರಗಳಾಗಿ ಖಂಡಿತವಾಗೂ ನಾನು ವಾಸ್ತುಶಾಸ್ತ್ರ ನಂಬೋ ರೀತಿ ಆದೆ. ಅನೇಕ ಗ್ರಂಥಗಳನ್ನ ಹಗಲು ರಾತ್ರಿ ಓದಿ ವಾಸ್ತುನ ತಿಳ್ಕೊಂಡೆ. ತದನಂತರ ಜ್ಯೋತಿಷ, ನಮ್ಮ ಸ್ನೇಹಿತರ ಒತ್ತಾಯದ ಮೇಲೆ ಜ್ಯೋತಿಷನು ಕಲಿಯಲು ಅನುಕೂಲ ಆಯಿತು. ಜ್ಯೋತಿಷ್ಯ ಕಲಿತೆ. ಜ್ಯೋತಿಷ್ಯ ಕಲಿತ ಮೇಲೂ ಸಹ ನಮ್ಮ ವಿದ್ಯಾಭ್ಯಾಸ 3 ವರ್ಷ ಆದರೂ ಸಹ ನಾನು ಮುಂದುವರೆದು ಪ್ರತಿದಿನ 5 ರಿಂದ 6 ಗಂಟೆ ಕಾಲ ಇದರ ಮೇಲೆ ಅಧ್ಯಯನ ಮಾಡಿ, ಅನೇಕ ಗ್ರಂಥಗಳು ಸ್ಟಡಿ ಮಾಡಿ, ಅಂದರೆ ಅಧ್ಯಯನ ಮಾಡಿದೆ. ಇದು ಸ್ವಲ್ಪ ಸ್ವಲ್ಪವಾಗಿ ನಿಜವಾದ ಒಂದು ಅರ್ಥದಲ್ಲಿ ಇದು ನನ್ನಲ್ಲಿ ಸೇರ್ತುಕೊಳ್ತಾ ಬಂತು ಅಂತ ಹೇಳಿದ ತಪ್ಪಾಗಲಾರದು. ಅಂದರೆ ಪ್ರಥಮದಲ್ಲಿ ನಾವು ಪರಿಹಾರ ಕೊಡೋದು 100ಕ್ಕೆ 100 ಭಾಗದಲ್ಲಿ ಒಂದು 10 ಭಾಗ ಪರಿಹಾರ ಆಗ್ಬೋದು. ತದನಂತರ ನಾವು ಬೇಸರ ಪಟ್ಕೊಳ್ಳದೆ ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಆವಾಗ ಕೆಲವೇ ದಿನಗಳಲ್ಲಿ 20, 25, 30, 40, 50ವರೆಗೂ ಬರುತ್ತೆ. ಕೆಲವು ವರ್ಷಗಳಾದಮೇಲೆ 50-60% ಹೇಳ್ಬೋದು. ಈಗಲೂ ನಾನು ಇಷ್ಟು ಕಲಿತ್ರೂ ನಾನು ಇನ್ನೂ ಕಲಿಬೇಕು ಅಂತ ಅನಿಸುತ್ತೆ, ಇನ್ನೂ ಕಲ್ತಿರೋ ಸಾಲೋದಿಲ್ಲ. ಇವಾಗ ನಾನು 100ಕ್ಕೆ 100 ಭಾಗ ಹೇಳ್ತೀನಿ ಅಂತ ನನ್ನ ಮೇಲೂ ನನ್ನ ನಂಬಿಕೆ ಇಲ್ಲ. 100 ಭಾಗ ಇಲ್ಲ ಅಥವಾ 90 ಭಾಗ ಅಥವಾ 80 ಭಾಗನಾರು ಪರಿಹಾರಗಳಾಗಿ ಅನೇಕ ಜನರು ಸುಖ ಸಂತೋಷಗಳಿಗೆ ಕಾರಣರಾಗಿದ್ದೇನೆ ಅಂತ ನಾನು ಹೇಳಿದ್ರೆ ತಪ್ಪಾಗಲಾರದು. ನನಗೆ ಬೇಕಾಗಿರೋದು ಸರ್ವಿಸ್ ಮೈಂಡ್, ಅಂದರೆ ಸೇವೆ, ಜನಗಳ ಕಷ್ಟಗಳು ಅವರ ನಿವಾರಣೆ ಆಗಿ ಅವರು ಬಂದು ಸಾರ್ ನಿಮ್ಮಿಂದ ಆದವು ಅಂತ ಹೇಳಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಅದೇ ನನಗೆ ಪದವಿಗಳು ಕೊಟ್ಟ ರೀತಿಯಲ್ಲಿ ನನಗೆ ಮನಸ್ಸು ಸಮಾಧಾನ ಆಗುತ್ತೆ. ಅದರಿಂದ ಕೇವಲ ಜ್ಯೋತಿಷಶಾಸ್ತ್ರ ತಿಳ್ಕೊಳ್ಳೋದಲ್ಲದೆ ಅದಕ್ಕೆ ಅಂಗಶಾಸ್ತ್ರಗಳಾದ ಯಂತ್ರ, ಮಂತ್ರ, ತಂತ್ರ, ವಾಸ್ತು, ರತ್ನಗಳಿಂದನೂ ಅನೇಕ ವಿಧವಾದ ಸಮಸ್ಯೆಗಳನ್ನ ನಿವಾರಣೆ ಮಾಡಿದರೆ ಹೇಳಿ ತಪ್ಪಾಗಲಾರದು. ಇದರಿಂದ ಅದು ಎಂಥ ಸಮಸ್ಯೆ ಆಗಲಿ, ಎಂಥ ವ್ಯಾಧಿಗಳಾಗಲಿ, ಎಂಥ ವಿದ್ಯಾಭ್ಯಾಸ ಸಮಸ್ಯೆ, ಫೈನಾನ್ಸ್ ಸಮಸ್ಯೆ, ಕೋರ್ಟ್ ಸಮಸ್ಯೆಗಳು ಸಹ ನಾನು ನಿವಾರಣೆ ಮಾಡಿದ್ದೀನಿ. ಅಂದರೆ ನನಗೆ ಅದರ ಹೆಮ್ಮೆ ಇದೆ ಹೊರತು ನಾನು ಮಾಡಿದ್ದೀನಿ ಅಂತ ನನಗೆ ಅಹಂಕಾರ ಇಲ್ಲ ಅಂತ ಹೇಳ್ಬೋದು. ಜ್ಯೋತಿಷಶಾಸ್ತ್ರವನ್ನು ಎಲ್ಲರೂ ಕಲಿಬೋದ ಅನ್ನೋ ಒಂದು ರೀತಿಯಲ್ಲಿ ಬರುತ್ತೆ. ಕಲಿಬೋದು ಆಸಕ್ತಿ ಇದ್ದವರು, ಆದರೆ ಅದು ಮುಂದುವರಿಬೇಕು ಅಂದರೆ ಗ್ರಾಸ್ಪಿಂಗ್ ಪವರ್ ಬೇಕು. ಅದಕ್ಕೆ ಬುಧಾಕಾರಕ ಅಂದರೆ ಫಲ ಹೇಳಬೇಕು, ತದನಂತರ ಪ್ರತಿಭೆ ಇರಬೇಕು. ಅಂದರೆ ಹೇಗೆ ಒಂದು ಕೆಲಸಗಳು ಸಮಸ್ಯೆಗಳು ನಿವಾರಣೆ ಮಾಡಿದ್ಮೇಲೆ ಎರಡನೇ ಸಮಸ್ಯೆ ಹೇಗೆ ನಿವಾರಣೆ ಮಾಡ್ಬೋದು ಅನ್ನೋದನ್ನು ತಿಳ್ಕೋಬೇಕಾಯಿತು. ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ಸಮಸ್ಯೆಗಳಿರುತ್ತೆ. ಒಂದು ಸಮಸ್ಯೆ ತೀರಿದ ಬಳಿಕ ಮತ್ತೊಂದು ಸಮಸ್ಯೆ, ಅದು ತೀರೋ ಬಳಿಕ ಇನ್ನೊಂದು ಸಮಸ್ಯೆ, ಹೀಗೆ ಸಮಸ್ಯೆಗಳಿಂದಲೇ ನಾವು ಜೀವನ ನಡೆಸ್ತೀವಿ. ಅದನ್ನು ಸುಲಭವಾಗಿ ಪರಿಹಾರಗಳ ಮುಖಾಂತರ, ಅಂದರೆ ಜ್ಯೋತಿಷ್ಯದಲ್ಲಿ ಧಾನ್ಯಗಳ ಪರಿಹಾರ ಅತಿ ಮುಖ್ಯವಾಗಿ ಬಹಳ ಸರಳ ರೀತಿಯಲ್ಲಿ ನಾನು ನೀಡ್ತಾ ಬರ್ತಾಯಿದ್ದೇನೆ. ಅದೇ ರೀತಿ ಅನಂತರ ಮಂತ್ರಶಾಸ್ತ್ರ, ಮಂತ್ರಗಳು ಪಠಣ ಮಾಡೋದ್ರಿಂದಲೂ ಅನೇಕ ವಿಧವಾದ ತೊಂದರೆಗಳು ತಪ್ಪಿದೆ. ಯಂತ್ರಶಾಸ್ತ್ರ ಅದ್ಭುತವಾದ ಕೆಲಸ ಮಾಡುತ್ತೆ ಯಂತ್ರಶಾಸ್ತ್ರ, ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಅದೇ ರೀತಿ ತಂತ್ರಶಾಸ್ತ್ರ, ತಂತ್ರ ಅಂದಾಗ ವಾಸ್ತುವಿನಲ್ಲಿ ಒಂದು ತುಳಸಿ ಇಡೋದು ಅಥವಾ ಲೈಟಿಂಗ್ ಥೆರಪಿ ಮಾಡೋದು, ಇದು ತಂತ್ರಶಾಸ್ತ್ರ ಆಗುತ್ತೆ. ಅದೇ ರೀತಿ ರತ್ನಗಳ ಶಾಸ್ತ್ರ, ರತ್ನಶಾಸ್ತ್ರ ಬಹಳ ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ. ಅದಕ್ಕೆ ಹೆಚ್ಚು ಕಡಿಮೆ ಬೆಲೆ ರತ್ನಗಳಿಂದಲೇ ನಾವು ನಿವಾರಣೆ ಮಾಡ್ಬೋದು. ಅದೇ ರೀತಿ ಅಸ್ತ ಸಾಮುದ್ರಿಕ, ಜ್ಯೋತಿಷ್ಯದಲ್ಲಿ ಅವರಿಗೆ ಡೇಟ್ ಆಫ್ ಬರ್ತು ಟೈಮ್ ಇರೋದಿಲ್ಲ, ಅಸ್ತ ಮುಖಾಂತರ ತಿಳ್ಕೊಂಡು ಅವ್ರಿಗೆ ಪರಿಹಾರ ಹೇಳ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರ ನಂತರ ಕರ್ಮ ಸಿದ್ಧಾಂತ, ಅಂದರೆ ಒಬ್ಬರು ನಮ್ಮ ಹತ್ರ ಬರುವಾಗ ಬಹಳ ನೊಂದು ಬೆಂದು ಬಂದಿರ್ತಾರೆ. ಅವರಿಗೆ ಕರ್ಮ, ನಮ್ಮ ಕರ್ಮ ಸಿದ್ಧಾಂತ, ನಮ್ಮ ಪುರಾತನ ಕರ್ಮಗಳು ಏನಿದೆಯೋ ಅದನ್ನು ವಿವರಿಸಿ ಅದರ ಮುಖಾಂತರ ಪರಿಹಾರಗಳನ್ನು ನೀಡಿ ಅಥವಾ ಕೆಲವು ಕಥೆಗಳನ್ನ ಹೇಳಿ ಧೈರ್ಯ ಕೊಡೋದೇ ಈ ಕರ್ಮ ಸಿದ್ಧಾಂತದ ಮುಖ್ಯವಾದ ಉದ್ದೇಶ. ಇದನ್ನು ಧೈರ್ಯ ಕೊಟ್ಟ ತಕ್ಷಣವೇ ಅವರಿಗೆ ಆ ನೊಂದು ಬೆಂದವ್ರಿಗೆ ಇಲ್ಲಿ ಬಂದು ಕೂತ್ಕೊಂಡು ಅಳ್ತಾರೆ ನಮ್ಮ ಹತ್ರ, ಅಂಥವ್ರಿಗೆಲ್ಲ ಸಮಾಧಾನಕರವಾಗಿ ಒಂದು ನಿಟ್ಟುಸಿರು ಬಿಟ್ಟು ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಆಕಾಂಕ್ಷೆ ಪಟ್ಟು ಅವರು ಹೋಗ್ತಾರೆ. ಅದರಲ್ಲೇ ಅರ್ಧ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳೋ ತಪ್ಪಾಗಲಾದರು. ಇದರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಸತ್ಯ ಅನ್ನೋದನ್ನು ತಿಳ್ಕೊಬೋದು. ಅಂದರೆ ಕೇವಲ ಜ್ಯೋತಿಷ್ಯ ಮಾತ್ರ ಅಲ್ಲ, ಅದರಲ್ಲಿ ಯಂತ್ರ, ಮಂತ್ರ, ತಂತ್ರ ಎಲ್ಲ ಶಾಸ್ತ್ರಗಳನ್ನ ನಾವು ಅಳವಡಿಸ್ಕೊಂಡಾಗ ನಾವು ಪೂರ್ಣ ಪ್ರಮಾಣದ ಜ್ಯೋತಿಷ್ಯ ಆಗ್ತೀವಿ ಅಂತ ಹೇಳ್ಬೋದು. ಜ್ಯೋತಿಷ್ಯರಿಗೆ ನಿಜವಾಗಿ ಅವ್ರ ಜ್ಯೋತಿಷ್ಯನ ಅವ್ರು ಹೇಳಿದ್ದು ನಿಜ ಆಗುತ್ತಾ ಅಥವಾ ಮೂಢನಂಬಿಕೆನೋ ಅಂತ ಕೆಲವ್ರಿಗೆ ಅನುಮಾನ ಬರುತ್ತೆ. ಆದ್ದರಿಂದ ಇದನ್ನು ನಾವು ಯಾರು ಮೂಢನಂಬಿಕೆ ಅಂತ ಹೇಳ್ತಾರೋ ಅವರು ಜ್ಯೋತಿಷ್ಯ ಕಲಿತು ಅದರಲ್ಲಿ ಉಪಯೋಗ ಆಗಲಿಲ್ಲ ಅಂದಾಗ ಇದನ್ನು ಮಾತಾಡಬೇಕಾಗತ್ತೆ. ಯಾಕೆಂದರೆ ಒಬ್ಬ ಕೆರೆಯ ಮೇಲೆ ಕೂತ್ಕೊಂಡು ಕೆರೆ ನೀರು ತಣ್ಣಗಿದೆಯೋ, ಬಿಸಿ ಇದೆಯೋ, ಉಪ್ಪಿದೆಯೋ, ಸಪ್ಪೆ ಇದೆಯೋ, ಸಿಹಿ ಇದೆಯೋ, ಹೇಗೆ ಹಿಡಿಯೋದು, ಆಳ ಇದೆಯೋ ಅಂತ ಯೋಚನೆ ಮಾಡಿ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಕೆರೆ ಒಳಗಡೆ ಇಳಿದಾಗ, ಅದೇ ರೀತಿ ಜ್ಯೋತಿಷಶಾಸ್ತ್ರನ ಒಳಗೆ ಇಳಿದು ಕಲಿತಾಗ ಮಾತ್ರ ಆ ಜ್ಯೋತಿಷ್ಯದ ಅರಿವು ಅವ್ರಿಗೆ ಉಂಟಾಗುತ್ತೆ ಅಂತ ಹೇಳ್ಬೋದು. ನಾನು ಸಹ ಆಸಕ್ತಿ ಪಟ್ಟು ಕಲಿತಿದಾಗ ನನಗೆ ಇದರ ಪೂರ್ಣವಾಗಿ ನನಗೆ ಭಾಳ ಹೆಮ್ಮೆ ಪಡುವಂತಹ, ಅಂದರೆ ಜನಗಳನ್ನ ನಾನು ಪರಿಹಾರ ಮುಖಾಂತರ ಅವರ ಸಮಸ್ಯೆಗಳನ್ನ ನೀಗಿಸ್ತೀನಿ ಅನ್ನೋ ಒಂದು 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 ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳ್ತೀನಿ ನಾನು. ಆದ್ದರಿಂದ ಜ್ಯೋತಿಷ್ಯ ಮೂಢನಂಬಿಕೆ ಅಂತ ಹೇಳೋದಕ್ಕೂ ಮೊದಲು ಅದನ್ನು ತಿಳ್ಕೋಬೇಕಾಗುತ್ತೆ. ಅದೇ ರೀತಿ ಯಾರು ಜ್ಯೋತಿಷ್ಯ ಕೆಲವ್ರ ಹತ್ರ ಕೇಳ್ತಾರೆ, ಅಂದರೆ ಅರ್ಧಂಬರ್ಧ ತಿಳಿದವ್ರ ಹತ್ರ ಕೇಳ್ತಾರೆ, ಅಂದರೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಅರ್ಧಂಬರ್ಧ ಅವ್ರ ಹತ್ರ ಹೋದಾಗ ಅವರು ಅರ್ಧಂಬರ್ಧ ಹೇಳ್ತಾರೆ. ಅದಾಗದೇ ಇದ್ದಾಗ ಮೂಢನಂಬಿಕೆ, ಜ್ಯೋತಿಷ್ಯ ಸುಳ್ಳು ಅನ್ನೋ ರೀತಿಯಲ್ಲಿ ಬರುತ್ತೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ರೀತಿಯ ಎಲ್ಲ ಈ ಅಂಗಶಾಸ್ತ್ರಗಳನ್ನೆಲ್ಲ ಕಲಿತಾಗ ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಮುಳ್ಳಿನಿಂದ ಮುಳ್ಳನ್ನು ತೆಗಿಬೇಕು ಅಂತ ಹೇಳ್ತೀವಲ್ಲ, ಯಾವ್ಯಾವ ಸಮಸ್ಯೆಗಳಿಗೆ ಯಂತ್ರಶಾಸ್ತ್ರ ಆಗುತ್ತೋ, ಮಂತ್ರ ಆಗುತ್ತೋ, ಜ್ಯೋತಿಷ್ಯ ಆಗುತ್ತೋ ಅಥವಾ ತಂತ್ರಶಾಸ್ತ್ರ ಆಗುತ್ತೋ ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಪರಿಹಾರ ನೀಡಿದಾಗಲೇ ಇದು ನಮಗೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಲವರು ಇಲ್ಲಿ ಬಂದು ಅವರ ಕಷ್ಟಗಳು ಹೇಳ್ಕೊಂಡಿದ್ದಾರೆ. ಹೇಳ್ಕೊಂಡು ಸಮಸ್ಯೆಗಳು ಕೆಲವು ಟೈಮ್ನಲ್ಲಿ ಆ ಸಮಸ್ಯೆಗಳು ಬೇಗ ತೀರಿ ಸಂತೋಷವಾಗಿ ನಗ್ತಾರೆ ಬಂದು. ಆಮೇಲೆ ಕೊನೆಗೆ ಅಳ್ತಾರೆ, ಯಾಕಪ್ಪ ಅಳ್ತೀಯ ಅಂದಾಗ, ಸರ್ ನನ್ನ ರೀತಿ ಯಾರಿಗೂ ಬರಬಾರ್ದು ಸರ್, ಅದರಿಂದ ನನ್ನ ಸಮಸ್ಯೆ 100ಕ್ಕೆ 100% ತೀರಿದೆ, ಬಹಳ ಬಹಳ ಥ್ಯಾಂಕ್ಸು ಅಂತ ನಮಗಿಂತ ಹಿರಿಯರೇ ಬಂದು ನಮ್ಮ ಕಾಲು ಮುಗಿತಾರೆ. ನಾವು ಬೇಡ ಅಂದರೂ ಕೇಳೋದಿಲ್ಲ. ಯಾಕೆಂದರೆ ನನಗೆ ನಿಮಗೆಲ್ಲ ನಾವು ಮುಗಿಯೋದು ಆ ಜ್ಯೋತಿಷ್ ಶಾಸ್ತ್ರಕ್ಕೆ, ನಾವು ನಿಮ್ಮ ಮುಖಾಂತರ ಮುಗಿತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದರಿಂದ ಜ್ಯೋತಿಷ್ಯ ಎಷ್ಟು ಸತ್ಯ ಅನ್ನೋದನ್ನು ನನ್ನ ಗ್ರಂಥದ ಮೂಲಕ ವಿವರಿಸಿದ್ದೀನಿ. ದಯವಿಟ್ಟು ಓದಿ ತಿಳ್ಕೊಳ್ಳಿ.